ಮನಗುಳಿ ಗ್ರಾಮದ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಕಾನೂನು ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಮನಗುಳಿ ಪೊಲೀಸ್ ಠಾಣೆಯ PSI CB ಭಾಗ್ಯವಾಡಿ ಅವರು, ಮಕ್ಕಳಿಗೆ ಕಾನೂನಿನ ಬಗ್ಗೆ ಸಲಹೆಗಳನ್ನು ನೀಡುವುದರ ಜೊತೆಗೆ ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನಿಯಮಾವಳಿಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದೆ. ಆ ನಿಯಮಗಳನ್ನು ನಾವು ತಪ್ಪದೇ ಪಾಲಿಸಬೇಕು. ನಾವು ಡ್ರೈವಿಂಗ್ ಮಾಡಬೇಕಾದರೆ ನಮ್ಮ ಹತ್ತಿರ ಚಾಲನಾ ಪರವಾನಗಿ ಇರಬೇಕು, ಜೊತೆಗೆ ಇನ್ಸೂರೆನ್ಸ್ ಕೂಡ ನಾವು ಕ್ಲಿಯರ್ ಮಾಡಿರಬೇಕು. ಅಪಘಾತಕ್ಕೀಡಾದಾಗ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತೇವೆ, ಇಲ್ಲವಾದರೆ ಕಾನೂನಿನ ಪ್ರಕಾರ ನಾವು ತಪ್ಪಿತಸ್ಥರಾಗಿರುತ್ತೇವೆ. ಇನ್ನು ಸಾಕಷ್ಟು ವಿಚಾರಗಳನ್ನು ಮಕ್ಕಳ ಜೊತೆಗೆ ಹಂಚಿಕೊಂಡರು. ಇಲ್ಲ, ನೀವು ಲೈಸೆನ್ಸ್ ಇನ್ಸೂರೆನ್ಸ್ ಏನೂ ಇರಲಿಲ್ಲ ಅಂದರೆ ಅವ್ರಿಗೇನಾದರೂ ಕೈಕಾಲು ಮುರಿದ್ರು, ಏನಾದರೂ ದೊಡ್ಡ ಒಂದು ಗಾಯವಾಗಿದ್ದರೆ ಅದು ಯಾರು ಓನರ್ ಇರ್ತಾರೆ? ಓನರು ಮತ್ತು ಆ ಸಂಬಂಧಪಟ್ಟ ಡ್ರೈವರು ಅದಕ್ಕೆ ಹೊಣೆಗಾರರಾಗ್ತಾರೆ, ಲಕ್ಷಾನುಗಟ್ಟಲೆ ದುಡ್ಡು ಕಟ್ಟಬೇಕಾಗ್ತದೆ. ಇನ್ನು 16-18 ವರ್ಷ ಮಕ್ಕಳು 16 ವರ್ಷವರೆಗೆ ಯಾವುದೇ ಗಾಡಿ ಥರ ಓಡಿಸಂಗಿಲ್ಲ. ಒಂದು ವೇಳೆ 16 ವರ್ಷದ ನಂತರ ಏನಾದರೂ ಹೆಣ್ಣು ಮಕ್ಕಳು ಮತ್ತು ಗಂಡ ಮಕ್ಕಳು ಏನಾದರೂ ವಾಹನ ಓಡಿಸ್ಬೇಕಾದ್ರೆ ಅದು ವಿತೌಟ್ ಗೇರ್ ಇಲ್ಲಾರ್ದಂಥ ಸ್ಕೂಟಿ ಇವೇನಿದ್ದಾವಲ್ಲ ಸಣ್ಣ ಪುಟ್ಟ ಮೊಬೈಲು ಇಂಥ ಓಡಿಸ್ಬೇಕಾದ್ರೆ ಪಾಲಕರು ಹೋಗಿ RTO ಅವ್ರಿಗೆ ಏನದ ಒಂದು ಚಾಲನಾ ಪರವಾನಿ ಪತ್ರ ಮಕ್ಕಳಿಗೆ ಕೊಡಲಿಕ್ಕೆ ಒಂದು ಬಾಂಡು ಬರ್ಕೊಟ್ರೆ, ಅವ್ರು ರಿಕ್ವೆಸ್ಟ್ ಮಾಡಿದ್ರೆ 16-18 ವರ್ಷ ಮಟ್ಟಿಗೆ ಏನದ ವಿತೌಟ್ ಗೇರ್ ಲೈಸೆನ್ಸು ಇಶ್ಯೂ ಮಾಡ್ತಾರೆ. ಹಣವನ್ನು ವಸೂಲಿ ಮಾಡಿ ತೊಂದರೆ ಕೊಡಬೇಕಂತ ಯಾವುದೇ ಒಂದು ಉದ್ದೇಶ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಸರ್ಕಾರಕ್ಕಾಗಿ ಇಲ್ಲ. ಎಲ್ಲ ಮಕ್ಕಳಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನಿಮ್ಮ ತಂದೆಯವರು ಅಥವಾ ತಾಯಿಯಾಗಲಿ ಅಥವಾ ಅಣ್ಣಂದಿರಾಗಲಿ ಅಥವಾ ನಿಮ್ಮ ಮನೆಯ ಯಾರಾದರೂ ಸಂಬಂಧಿಕರು ಒಂದು ವಾಹನ ಓಡಿಸ್ಬೇಕಾದ್ರೆ ನೀವು ವಾಹನ ಹಿಂದೆ ಕುತ್ತಿದ್ದೆ ಕರೆಯಾದರೆ ನೀವು ಅವರಿಗೆ ಕೇಳಬೇಕು, ಪಾಪ ಹೆಲ್ಮೆಟ್ ಇಲ್ಲ ಅಂದರೆ ಹೆಲ್ಮೆಟ್ ಹಾಕು, ಲೈಸೆನ್ಸ್ ಇದೆಯಲ್ಲ ಪಾಪ ಇನ್ಸೂರೆನ್ಸ್ ಗಾಡಿ ಇನ್ಸೂರೆನ್ಸ್ ಮಾಡಿಸಿದೆಯೇ ಇಲ್ಲ. ಒಂದು ವೇಳೆ ಆಕ್ಸಿಡೆಂಟ್ ಮಾಡಿದ್ದೆ ಕರೆಯಾದರೆ ಯಾರಿಗೂ ಪರಿಹಾರ ಸಿಗಂಗಿಲ್ಲ. ಅದೇ ಉದ್ದೇಶದಿಂದ ಏನದ ಈ ಥರ ಕೆಲವೊಂದು ಬದಲಾವಣೆಯನ್ನು ಮಾಡಿದರೆ, ಒಂದೇ ಬರೀ ದುಡ್ಡು ಅದಕ್ಕೆ ಫೈನ್ ಜಾಸ್ತಿ ಮಾಡಿದಾರೆ ಅಂತೇಳಿ ಅಪಾರ್ಥ ತಿಳ್ಕೊದು ಬೇಡ. ಇವೆಲ್ಲ ಏನದ ಕಾನೂನು ಪಾಲನೆ ಮಾಡಬೇಕು, ದುಡ್ಡಿಗಾಗಿ ಆದರೂ ಸಹ ಕಾನೂನು ಪಾಲನೆ ಮಾಡಬೇಕಂತೇಳಿ ಸರ್ಕಾರ ಮಾಡಿದೆ. ಇದೇ ವೇಳೆ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರು, ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನು ನಾವು ಮಾಡೋಣ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಶ್ರೀ ವಿವೇಕಾನಂದ ಸೇವಾ ಕೇಂದ್ರ ಮನಗುಳಿ, ಈ ಸಂಸ್ಥೆಗೆ CB ಬಾಗೇವಾಡಿ ಸರ್ ರವರು ಆಗಮಿಸಿ ವಿಶೇಷ ಕಳಕಳಿ ಹಾಗೂ ಮಕ್ಕಳ ಮೇಲಿನ ವಿಶೇಷ ಕಾಳಜಿಯಿಂದ ಮತ್ತು ಶಾಲೆಯ ಮೇಲೆ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಬಂದು ಇಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಮಕ್ಕಳು ಓದ್ತಾ ಇದ್ದಾರೆ. ಇದು ಹುಡುಗರ ಮತ್ತು ಬಾಲಕರ ಮತ್ತು ಬಾಲಕಿಯರ ಇಬ್ಬರದ್ದು ಶಾಲೆ, ಮತ್ತು ಸುತ್ತಮುತ್ತಲೂ ಇನ್ನೊಂದು ಶಾಲೆ ಇದೆ. ಸುಮಾರು 600 ಜನ ಇರುವಂಥ ಒಂದು ಶಾಲೆ. ಇಲ್ಲಿ ಮಕ್ಕಳಿಗೆ ಕಾನೂನಿನ ಬಗ್ಗೆ ತುಂಬ ಚೆನ್ನಾಗಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ಅವರ ಒಂದು 18 ವಯಸ್ಸು ಮೀರೋದ್ರ ಒಳಗೆ ಯಾವ ಗಾಡಿ ಒಯ್ಯಬೇಕಾದ್ರೆ ಯಾವ್ಯಾವ ಒಂದು ಜಾಗೃತಿ ಅವರಿಗೆ ಇರಬೇಕು ಅನ್ನೋದ್ರ ವಿಷಯದಲ್ಲಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಸಡನ್ನಾಗಿ ಯಾರಾದ್ರೂ ಮನೆಯಲ್ಲಿ ಕಳ್ತನ ಮಾಡಲಿಕ್ಕೆ ಬಂದಾಗ ರಾತ್ರಿ ಎದ್ದು ವಿಸಿಲ್ ಏನಾದರೂ ಇದ್ದರೆ ವಿಸಿಲ್ ಊದೋದ್ರ ಮೂಲಕ ಎಲ್ಲರಿಗೂ ಎಚ್ಚರಿಸೋದು ಅಥವಾ ಫೋನ್ಗಳು ಮಾಡಿ ಎಚ್ಚರಿಸೋದು, ಮತ್ತು ಆ ನಿಟ್ಟಿನಲ್ಲಿ ಮಕ್ಕಳು ಮನೆಯಲ್ಲಿ ವಿಸಿಲ್ ಆ ಥರ ಅಥವಾ ಹಿರಿಯರಿಗೂ ಕೂಡ ಈ ವಿಚಾರವಾಗಿ ಮಾತಾಡಿ ಹಿರಿಯರಲ್ಲೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅವರ ಒಂದು ತಿಳುವಳಿಕೆಯನ್ನು ತುಂಬ ಚೆನ್ನಾಗಿ ನೀಡಿದ್ದಾರೆ. ಮಕ್ಕಳು ಕೂಡ ಇದನ್ನು ತುಂಬ ಚೆನ್ನಾಗಿ ಗ್ರಹಿಸಿದ್ರು ಅಂತ ನನ್ನ ಒಂದು ಅನಿಸಿಕೆ. ತುಂಬ ಮಕ್ಕಳು ಇದನ್ನು ಜಾಗೃತವಾಗಿ ಮತ್ತು ಏಕಾಗ್ರ ಚಿತ್ತದಿಂದ ಆಲಿಸ್ತಾ ಇದ್ದದನ್ನು ನಾನು ಗಮನಿಸಿದೆ. ಬಾಗೇವಾಡಿ ಸರ್ಗೆ ಸಂಸ್ಥೆಯ ಪರವಾಗಿ
ವಿಶೇಷವಾದ ಧನ್ಯವಾದವನ್ನು ತನ್ಮೂಲಕ ತಿಳಿಸುತ್ತಿದ್ದೇನೆ. ಡಾಕ್ಟರ್ ಮಾಯಾ ಅಂತ, ಆಡಳಿತಾಧಿಕಾರಿ, ಶ್ರೀ ವಿವೇಕಾನಂದ ಸೇವಾ ಕೇಂದ್ರ, ಮನುಗುಳಿ. ಶಿವಾನಂದ ಭಜಂತ್ರಿ, ಕನ್ನಡ ಟಿವಿ, ವಿಜಯಪುರ.